ದೇವರ ಲೋಕದ ಮೇಲೆ ಎಷ್ಟು ಪ್ರೀತಿ ಉಂಟು ನನ್ನ ಮನೆ ಮಗನನ್ನು ದೇವರು ಇಲ್ಲಿರುವ ಪ್ರತಿಯೊಬ್ಬರ ಮೇಲೆ ಎಷ್ಟೋ ಪ್ರೀತಿ ಉಂಟು. ನೀವೆಲ್ಲ ಕೂತ್ಕೊಂಡ ಮಾತಾಡ್ತಾ ಇದ್ದೀವಿ ಸುಮ್ಮನೆ ಇದೆ. ದೇವರ ನಿಮ್ಮ ಮೇಲೆ ಎಷ್ಟೋ ಪ್ರೀತಿ ಉಂಟು, ನನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆದರೆ ನಾವು ಈ ಒಂದು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ನಮ್ಮಳೋಡು ಎಲ್ಲರೋಡು ಸ್ನೇಹಂ ಕಾಣಿಸ ದೈವದಿನ വലിയ സ്നേഹത്തെ നമ്മൾ ഓർക്കുന്ന സമയമാണ് ക്രിസ്മസ്. നമ്മെല്ലാം മേലെ ദൊഡ്ഡ പ്രീതിയെ തോരിച്ചത ദൈവര പ്രീതിയെ നനസിക്കൊള്ളുവന്ത ജ്ഞാപക മാടിക്കൊള്ളുന്ന ദിന ക്രിസ്മസ്. പ്രതിനിധിച്ച് ഈ ഉമ്മനു നിനകാകി ജസ്റ്റ് ഫോർ യു എന്നുള്ള ഈ പ്രോജക്റ്റിൽ നിന്നുകൊണ്ട് ഈ ബിൽഡിംഗിൽ നിന്നുകൊണ്ട് ദൈവത്തെ സ്തുതിക്കുമ്പോൾ നമ്മളെ ആഘോഷത്തിൽ പങ്കുചേരുമ്പോൾ ദൈവത്തിന് ഒരുപാട് നന്ദി പറയുകയാണ്. ನಾವು ಈ ಒಂದು ನಿನಗಾಗಿ ಅನ್ನುವಂತ ಒಂದು ಪ್ರಾಜೆಕ್ಟ್ ನ ಬಿಲ್ಡಿಂಗ್ ಅಲ್ಲಿ ಇಟ್ಕೊಂಡು ಈ ಒಂದು ಕ್ರಿಸ್ಮಸ್ ನ ಕಾರ್ಯಕ್ರಮಗಳನ್ನ ಸಂತೋಷಿಸುವಾಗ ದೇವರಿಗೆ ನಾವು ಬಹಳಷ್ಟು ವಂದನೆಗಳನ್ನು ನಾವು ಸಲ್ಲಿಸುವರಾಗಿದ್ದೇವೆ. ಒಂದು 2 ವರ್ಷ ಮುಂದೆ ಈ ಪ್ರದೇಶದ ಒಂದು ಚೆರಿಯ ಕಟ್ಟಡ ಮಾತ್ರ ಉಂಟಾಯಿರುವುದು ಇಪ್ಪೋ ಅನುಗ್ರಹಿತವಾದ ರೀತಿಯಲ್ಲಿ ದೈವಂ ನಮ್ಮನ್ನು ಸ್ನೇಹಿಸಿತು ಅನ್ನುವುದು ಕಣ್ಣುಗಳ ಕಂಡ ಮನಸ್ಸಿಲಾಗುವ ದೈವದ ಅವಕಾಶ ತಂದಿರುವುದು. 2 ವರ್ಷಗಳ ಹಿಂದೆ ನಾವು ಇಲ್ಲಿ ಈ ಒಂದು ಪ್ರದೇಶದಲ್ಲಿ ನೋಡುವಾಗ ಸಣ್ಣ ಒಂದು ದೇವಾಲಯದ ಒಂದು ಕಟ್ಟಡ ಮಾತ್ರ ಇತ್ತು. ಆದ್ರೆ ಇವತ್ತು ಇಷ್ಟೊಂದು ದೊಡ್ಡ ಒಂದು ಆಶೀರ್ವಾದ ದೇವರು ನಮಗೆ ಕೊಟ್ಟಿರೋದು ಅರ್ಥ ಏನಪ್ಪ ಅಂದ್ರೆ ದೇವರು ನಮ್ಮನ್ನ ಪ್ರೀತಿಸುತ್ತಿದ್ದಾನೆ ಎಂಬುದಾಗಿ. ಯಾಕೆ ಇದರ ಕಾರಣ ಏನು? ದೇವರು ನಮ್ಮ ಮೇಲೆ ಎಷ್ಟೋ ಹೇಳಿ ದೇವರು ಎಷ್ಟೋ ಪ್ರೀತಿಯನ್ನು ನಿಮ್ಮ ಮೇಲೆ ಇಟ್ಟಿದ್ದಾನೆ. ದೈವರು ನಮ್ಮನ್ನ ಸ್ನೇಹಿಸಿದೊಂಡಾಣ ನಮಗೆ ಇನ್ನ ಇವಳ ಒಳಗಿರುವ ಸಾಧ್ಯವಾಗಿಲ್ಲ. ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದರಿಂದ ಮಾತ್ರವೇ ಇವತ್ತು ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುವುದಕ್ಕೆ ಸಾಧ್ಯವಾಯಿತು. ಅವರ್ ಆರ್ ನಾಟ್ ಸರ್ವೈಸ್ ಹಿಯರ್ ಬಿಕಾಸ್ ಆಫ್ ಗಾಡ್ ಲವ್ಸ್. ಪರಸ್ಪರಂ ಕಾಣಾ ಇಡೆಯಾಯಿ ತಿರುನದನ್ನ ಒರತ್ತ ಕಾರಣ ಯಾವುದು? ದಟ್ ಇಸ್ ಕ್ರಿಸ್ಮಸ್. ನಾವೆಲ್ಲರೂ ಕೂಡ ಪರಸ್ಪರ ಒಬ್ಬರನ್ನೊಬ್ಬರನ್ನ ನೋಡುವುದಕ್ಕೆ ಅವಕಾಶ ಸಿಕ್ಕಿದ್ದು ಕ್ರಿಸ್ಮಸ್ ಮೂಲಕವಾಗಿ. ಇಟ್ ಇಸ್ ಬಿಕಾಸ್ ಗಾಡ್ ಸೆಂಟ್ ಇಸ್ ಓನ್ಲಿ ಬಿಗೋಟನ್ ಸನ್ ದಟ್ ಕಳುಹಿಸಿದರವಾಗಿ ನಾವು ಪರಸ್ಪರ ಒಬ್ಬರನ್ನೊಬ್ಬರು ನೋಡ್ತಾ ಇದ್ದೇವೆ. ವೈ ಮೀ ಅಂಡ್ ಅರ್ನಾಲ್ಡ್ ಸರ್ ಇಸ್ ಫ್ರೆಂಡ್ಸ್ ಇಟ್ಸ್ ಓನ್ಲಿ ಬಿಕಾಸ್ ಕ್ರಿಸ್ಮಸ್ ಜೀಸಸ್ ಕೇಮ್ ಟು ದಿ ವರ್ಲ್ಡ್. ನಾವು ಮತ್ತೆ ಅರ್ನಾಲ್ಡ್ ಸರ್ ಅವರು ಫ್ರೆಂಡ್ಸ್ ಯಾಕೆ? ಬಿಕಾಸ್ ಯಾಕೆಂದ್ರೆ ದೇವರು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರು ಕ್ರಿಸ್ಮಸ್ ನ ಮೂಲಕವಾಗಿ. ಈವನ್ ಇಫ್ ಜೀಸಸ್ ವಾಸ್ ನಾಟ್ ಕಮ್ ಇನ್ ಟು ದಿಸ್ ವರ್ಲ್ಡ್ ದೆನ್ ವಿ ವಿಲ್ ನಾಟ್ ಬಿಕಮ್ ಫ್ರೆಂಡ್ಸ್. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿಲ್ಲ ಅಂದ್ರೆ ನಾವು ಫ್ರೆಂಡ್ಸ್ ಆಗ್ತಾ ಇರಲಿಲ್ಲ. ಅಥವಾ ಯೇಸು ಕ್ರಿಸ್ತನು ಲೋಕದಲ್ಲಿ ಬಂದಿಲ್ಲ, ನಮ್ಮ ಪರಸ್ಪರ ಕಾಣುವುದಿಲ್ಲ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿಲ್ಲ ಅಂದಿದ್ರೆ ನಾವು ಪರಸ್ಪರ ಒಬ್ಬರನ್ನೊಬ್ಬರು ನೋಡ್ತಾ ಇರಲಿಲ್ಲ. ನಮ್ಮಳೋಡುವ ಸ್ನೇಹ ಯಾಕೆ ದೇವರು ಬಂದ್ರು? ಯೇಸು ಸ್ವಾಮಿ ನಮ್ಮನ್ನ ನಿಮ್ಮನ್ನ ಪ್ರೀತಿ ಮಾಡಿದ್ರೆ ಆದ್ರೂ ಬಂದನು. ಆ ಸ್ನೇಹ ಅನುಭವಿಸಲಿಕ್ಕೆ ಆ ಒಂದು ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಕ್ರಿಸ್ಮಸ್ ನ ದಿನಗಳಲ್ಲಿ ದೇವರು ಸಹಾಯ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಪ್ರತಿಯವಾಗಿ ನಮ್ಮಳುಡೆ ಈ ಕ್ರಿಸ್ಮಸ್ ಪ್ರೋಗ್ರಾಮ್ ಈ ಸೆಲೆಬ್ರೇಷನ್ ಇತ್ರ ಮನೋಹರವಾಗಿ ನಡೆಸುವುದನ್ನು ನಮ್ಮಲ್ಲಿ ಸಹಾಯಿಕನ ഇവിടെ ശ്രദ്ധിച്ചാണല്ലോ ഡി പി ഭവാന എ പി എഫ് അപ്ഡേക്ക് അവിടെയുള്ള പ്രിയപ്പെട്ടവരെ ഓർത്ത് ദൈവത്തിന് സ്തോത്രം ചെയ്യുന്നു. ಇವತ್ತು ನಾನು ಕ್ರಿಸ್ಮಸ್ ಕಾರ್ಯಕ್ರಮ ಇಷ್ಟೊಂದು ಅಂದ ಚಂದವಾಗಿ ನಡೆಯೋದಕ್ಕೆ ಕಾರಣ ಏನಪ್ಪ ಅಂದ್ರೆ ನಾವು ಕನ್ನಡದಲ್ಲಿ ಬರೆದಿದ್ದಾರೆ ಡಿ ಪಿ ಎಫ್ ಅವಾನ ಮತ್ತೆ ಡಿ ಪಿ ಎಫ್ ಅಪ್ಕೈಕ್ ಅಂತ ಅಲ್ಲಿರುವಂತ ಸ್ನೇಹಿತರು ಸಹಾಯ ಮಾಡಿದಂತ ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ಸಾಧ್ಯವಾಯಿತು. ಇದೆಲ್ಲ ಇದೆಲ್ಲವನ್ನೂ ಕೂಡ ಒಟ್ಟಾಗಿ ಸೇರಿಸಿ ನಡೆಸಿಕೊಂಡು ಹೋಗ್ತಾ ಇರುವಂತದ್ದು ನಮ್ಮ ಅರ್ನಾಲ್ಡ್ ಸರ್ ಅವರು ಅವರನ್ನ ನೆನೆಸಿಕೊಂಡು ನಾವು ದೇವರಿಗೆ ಸ್ತೋತ್ರವನ್ನ ಹೇಳೋಣ. ನಮ್ಮಳ ಉತ್ತರವಾದದ ನಮ್ಮ ದೈವದೋಡು ನಂದಿಯುಳ್ಳವರಾಗಿ ಜೀವಿಕಣ ಎನ್ನುವುದು ನಮ್ಮ ಜವಾಬ್ದಾರಿ. ಏನಪ್ಪ ಅಂದ್ರೆ ನಾವು ದೇವರ ಕಡೆಗೆ ಕೃತಜ್ಞತೆಯುಳ್ಳವರಾಗಿ ಜೀವಿಸಬೇಕು. ಅದರ ದೇವರ ಸಹಾಯ What can I say? I am really emotional today. You know, 2 years before, it's just 2 years before, we came for a Christmas party which was at the downstairs where this place, nothing was there. So, ನನಗೆ ನಿಜವಾಗ್ಲೂ ಕೂಡ ಹೃದಯದಿಂದ ತುಂಬಾ ಸಂತೋಷ ಆಗ್ತಾ ಇದೆ.
ಯಾಕೆಂದ್ರೆ 2 ವರ್ಷಗಳ ಹಿಂದೆ ನಾವಿಲ್ಲಿ ಬಂದಾಗ ಕ್ರಿಸ್ಮಸ್ ಕಾರ್ಯಕ್ರಮಕ್ಕೆ ಏನೂ ಇರಲಿಲ್ಲ. So I'm really really emotional when I entered this premises today. ಅದೆ ಇವತ್ತು ನಾನು ಒಂದು ಕಾಂಪೌಂಡ್ ಗೆ ಬರ್ತಾ ಇದ್ದಾಗ ಇದು ನನಗೆ ಕಣ್ಣ ನೀರು ಬಂದ ಆಗ್ತಾ ಇತ್ತು. Each and every area you all have developed. So you each and every area. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವೆಲ್ಲರೂ ಕೂಡ ಅಭಿವೃದ್ಧಿ ಹೊಂದಿದ್ದೀರಿ. You know what it says, Jesus loves you all. ಅದಕ್ಕೆ ಏನ ಒಂದೇ ಒಂದು ಮಾತ್ರ ಅರ್ಥ ಏನಪ್ಪಾ ಅಂದ್ರೆ ಯೇಸು ಸ್ವಾಮಿ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾನೆ. See, there are so many religions in this place. Why he selected Kumbulu? ಇಲ್ಲಿ ಸುತ್ತಮುತ್ತ ಅನೇಕ ಹಳ್ಳಿಗಳಿದೆ, ಆದ್ರೆ ಆತನು ಯಾಕೆ ಉಮ್ಮದನ್ನು ಮಾತ್ರನೇ ಆರಿಸಿಕೊಂಡಿದ್ದಾನೆ? So you are all very special children, those who belong to Kumbulu, you are all very very special children. Jesus loves you very special. ಇಲ್ಲಿ ಒಂದು ಉಮ್ಮದು ಗ್ರಾಮದಲ್ಲಿ ಇರುವಂತ ನೀವೆಲ್ಲರೂ ಕೂಡ ಬಹಳ ವಿಶೇಷವಾದಂತ ಮಕ್ಕಳು, ಆತ ನಿಮ್ಮನ್ನ ಪ್ರೀತಿಸುತ್ತಾನೆ. Also the parents. ಅಷ್ಟು ಮಾತ್ರ ತಂದೆ ತಾಯಿಗಳು ಕೂಡ ನೀವು. Jesus has special love on you. ಯೇಸು ಸ್ವಾಮಿಗೆ ನಿಮ್ಮ ಮೇಲೆ ಬಹಳಷ್ಟು ಪ್ರೀತಿ ಇದೆ. Agree? ಒಪ್ಪಿಕೊಳ್ತೀರಾ? Hallelujah. Hallelujah. So this Jesus, he loves us. That is why, you know, God loved us, and that is why he sent his one and only son just for us. ದೇವರು ಯೇಸು ಸ್ವಾಮಿ ದೇವರು ನಮ್ಮ ಮೇಲೆ ಪ್ರೀತಿ ಇದ್ದಿದ್ದರಿಂದ ಆತನ ಒಬ್ಬನೇ ಮಗನನ್ನ ನಮಗೋಸ್ಕರ ಆತನು ಕಳುಹಿಸಿಕೊಟ್ಟಿದ್ದಾನೆ. He died for our sins. ಆತ ನಮ್ಮ ಪಾಪಗಳಿಗೋಸ್ಕರ ಪ್ರಾಣ ಕೊಟ್ಟನು. On the third day he resurrected. ಆತ ಮೂರನೇ ದಿನದಲ್ಲಿ ಎದ್ದು ಬಂದನು. And he is going to come back one day. ಆತ ತಿರುಗಿ ಹಿಂತಿರುಗಿ ನಮ್ಮ ಮಧ್ಯದಲ್ಲಿ ಬರುವನಾಗಿದ್ದಾನೆ. So he has given his unconditional love to us. ಆತನು ತನಗೆ ಯಾವುದೇ ಕರಾರುಗಳಿಲ್ಲದಂತ ಪ್ರೀತಿಯನ್ನು ನಮ್ಮ ಕಡೆಗೆ ತೋರಿಸಿದ್ದಾನೆ. We all have a responsibility to give something back to him. ನಮಗೆಲ್ಲರಿಗೂ ಕೂಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ, ನಾವು ಆತನಿಗೆ ವಾಪಸ್ ಹಿಂದಿರುಗಿ ಏನಾದರೂ ಕೊಡಬೇಕು. Am I right? ನಾನು ಹೇಳ್ತಾ ಸರಿನಾ? If a friend gives you something, it is your responsibility to give back to him, right? ನೀವು ನಿಮ್ಮ ಸ್ನೇಹಿತನಿಗೆ ಏನಾದರೂ ನೀವು ಒಂದು ಗಿಫ್ಟ್ ಅನ್ನು ಕೊಟ್ಟರೆ ನಿಮ್ಮ ಸ್ನೇಹಿತನಿಗೆ ಒಂದು ಜವಾಬ್ದಾರಿ ಇರುತ್ತೆ, ಒಂದು ಹಿಂದಿಗೆ ಅವನಿಗೆ ಏನಾದರೂ ಕೊಡಬೇಕು ಎಂಬುದಾಗಿ. Thanks, I want to read your verse, 2 Corinthians 9:15. Thanks be to God for his indescribable gift. ಇಲ್ಲಿ 2 Corinthians 9:15 ವಾಕ್ಯವನ್ನು ಹಾಕಿದ್ರೆ ಇಲ್ಲಿ ಓದ್ತಿರಲಿಲ್ಲ ಅಂದ್ರೆ ಕನ್ನಡದಲ್ಲಿ ಯಾರಾದರೂ ಓಕೆ, ಥ್ಯಾಂಕ್ಸ್ ಟು ಬಿ ಗಾಡ್ ಫಾರ್ ಹಿಸ್ ಇಂಡಿಸ್ಕ್ರೈಬಲ್ ಗಿಫ್ಟ್ ಅಂದ್ರೆ ದೇವರ ವರ್ಣಿಸಲು ಅಶಕ್ತವಾದಂತ ಒಂದು ಕಾಣಿಕೆಗಾಗಿ ನಾವು ದೇವರಿಗೆ ಏನ ಒಂದು ಗಿಫ್ಟ್ ಓಕೆ ಈ ಒಂದು ಇದರಲ್ಲಿರುವಂತ ಏನು ಗಿಫ್ಟ್ ಇದರಲ್ಲಿರುವಂತ ಗಿಫ್ಟ್ ಏನು JESUS ಏನದು JESUS Christmas day God gave one gift. Jesus. Christmas dina devu namu ondu gift ana kottu yenappa andre Yesu Swami Jesus. He died for us for our sins. Adu nama paapagaligoskara prana kottaru. And because he loves us, he is going to come back one day to take us with him. Adu namana priti maartta irodrinda hintirigi bartane namana kardukondu adanu hogtane. Okay, bye. When we live in this world, we have responsibility to obey his commandments. So now ee ondu lokadalli jeevisuvaga namage ondu javabdari idde aatana maatugalige vidheyaragbeku annantadu. So children, you have must have learned lot of commandments. So makkale neevellaru kuda devara aagyagalannu dashaagyagalannu kalkondirbodu endra nanu nenustu. What is the important commandment? Yavudu bahala mukhyavadanta ondu aagye yavudu? Love your neighbor as you love yourself. ನೀನು ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸುವುದೇ ಬಹಳ ಮುಖ್ಯವಾದ one commandment. Everything is involved. ಆ ಒಂದು ಆಜ್ಞೆಯಲ್ಲಿ ಎಲ್ಲವೂ ಕೂಡ ಅಡಕವಾಗಿದೆ. Okay, so you should be proud of telling I am from Kumbulu. ಅದು ನಿಮಗೆ ಒಂತರ ಖುಷಿಯಾಗಬೇಕು, ಹೆಮ್ಮೆ ಆಗಬೇಕು. ನಾನು ಉಮ್ಮಲು ಪ್ರದೇಶದಿಂದ, ಉಮ್ಮಲು ಗ್ರಾಮದಿಂದ ಬರ್ತಾ ಇದ್ದೀನಿ. When you go to other states, when you go to other places, you Kumbulu children should be proud of saying, you know, this boy is from Kumbulu and he is a good boy. So ನೀವು ಬೇರೆ ಪ್ರದೇಶಗಳಿಗೆ ಹೋಗುವಾಗ, ಬೇರೆ ಊರುಗಳಿಗೆ ಹೋಗ್ಬೇಕಾಗ ಜನರು ಹೇಳಿದ್ರೆ ಉಮ್ಮಲನ್ನ ಬಂದ್ರವನು ಅಂದಾಗ ಹೇಳುವಂತ ರೀತಿಯಲ್ಲಿ ಇರಬೇಕು ನೀವು. Like that everyone, Haskote, oh, I am from Haskote and I should be proud of Haskote. ಅಷ್ಟು ಮಾತ್ರ ಅಲ್ಲ, ಹೊಸಕೋಟೆಯಿಂದ ಬಂದಿರೋ ಹೇಳ್ಬೇಕು ಈಗ ಹೊಸಕೋಟೆ ದಂಡಪಾಳ್ಯ. ಐ ಆಮ್ ಪ್ರೌಡ್ ಆಫ್ ದಂಡಪಾಳ್ಯ. ದಂಡಪಾಳ್ಯದಿಂದ ಬಂದಿರೋ ನಾನು ದಂಡಪಾಳ್ಯದಿಂದ. Because we are very special. ಸೊ ನೀವೆಲ್ಲರೂ ಕೂಡ ಬಹಳ ವಿಶೇಷವಾದಂತವರು. The world around us should look at us and say, he is a different child. ಸೊ ಬೇರೆ ಜನರು ನಮ್ಮನ್ನ ನೋಡಿ ಹೇಳ್ಬೇಕು, ಇವನಲ್ಲಿ ಏನೋ ವ್ಯತ್ಯಾಸ ಇದೆ ಅಲ್ಲ, ಇವನು ಬಹಳ ವಿಶೇಷವಾದ. Each and everything, it starts from the house.
ನೀವು ನಿಮ್ಮ ಮನೆಯಿಂದ ಪ್ರಾರಂಭವಾಗಬೇಕು. Your parents should tell at you, oh, this child is very special child. So ನಿಮ್ಮ ತಂದೆ ತಾಯಿಗಳು ಹೇಳಬೇಕು, ಈ ಮಗು ಬಹಳ ಏನೋ ವಿಶೇಷವಾಗಿದ್ದಾನಲ್ಲ. The society around us should tell us, oh, this little child is very special. So ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ very good child. ಇವನು ಬಹಳ ಒಳ್ಳೆಯವನು, ಬಹಳ ವಿಶೇಷವಾದವನು ಎಂಬುದಾಗಿ. Very helpful to the community. So ನಾವು ನಮ್ಮ ಸಮಾಜದ ಜನರು ನಮ್ಮ ಬಗ್ಗೆ ಹೇಳಬೇಕು. And next, the state, the other community, the others around us should tell, Umulu child is very special child. ಅಷ್ಟು ಮಾತ್ರ ಅಲ್ಲ, ಸುತ್ತಮುತ್ತಲಿನ ಬೇರೆ ರಾಜ್ಯ ಬೇರೆ ಜಿಲ್ಲೆಗಳಲ್ಲಿರುವ ಜನರು ಹೇಳಬೇಕು, ಈ ಉಮ್ಮಲಿನಿಂದ ಬಂದಿರುವ ಮಗು ಬಹಳ ವಿಶೇಷವಾದವನು ಎಂಬುದಾಗಿ. And when you travel out of India, others should tell, oh, that child is very, very, very different. Because she is having Jesus in her. So ನೀವು ಬೇರೆ ದೇಶಗಳಿಗೆ ಹೋಗುವಾಗ ಜನರು ನಿಮ್ಮನ್ನು ನೋಡಿ ಹೇಳಬೇಕು, ಓ, ಇವರು ಬಹಳ ವಿಶೇಷವಾದದ್ದು, ಯಾಕೆ ಇವರ ಒಳಗಡೆ ಜೀಸಸ್ ಇದ್ದಾರೆ ಎಂಬುದಾಗಿ. Okay, to get that name, the only way is to follow whatever Jesus is teaching us. ಸೊ ಹಾಗಾದ್ರೆ ಈ ಒಂದು ಹೆಸರನ್ನ ನಾವು ಪಡ್ಕೊಳ್ಬೇಕು, ಈ ಒಂದು ಮಾರ್ಗದಲ್ಲಿ ಹೋಗ್ಬೇಕು ಅಂದ್ರೆ ಯೇಸು ಸ್ವಾಮಿ ಏನೇನ್ ಕಲ್ಸಿದಾರೋ ಅದರಲ್ಲಿ ನಾವು ಮುಂದೆ ಹೋಗ್ಬೇಕು. And you know, I am 100% sure Jesus has a very special love. ಅದನ್ನ ನೂರಕ್ಕೆ ನೂರಷ್ಟು ಗ್ಯಾರಂಟಿ ದೇವರಿಗೆ ನಮ್ಮ ಮೇಲೆ ವಿಶೇಷವಾದಂತ ಪ್ರೀತಿ ಇದೆ. We from the Middle East, we are remembering each and every name and we are praying for it. So ನಾವು ಅಲ್ಲಿ ಅವರು ಮಧ್ಯ ದೇಶಗಳಿಂದ ಸೌದಿ ಅರೇಬಿಯಾದಲ್ಲಿ ಕೂಡ ಪ್ರತಿದಿನ ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ. And we will continue to do that. ಅದನ್ನ ಇನ್ನೂ ಕೂಡ ನಾವು ಮುಂದುವರಿಸುತ್ತಾ ಇರ್ತೇವೆ. And one day you all will become the future people of India. ಮುಂದೆ ಇನ್ನೊಂದು ಸ್ವಲ್ಪ ದಿವಸಗಳಾಗುವಾಗ ನೀವು ನಮ್ಮ ದೇಶದ ಭವಿಷ್ಯವಾಗಿರ್ತೀರಿ. Okay, so we from Saudi Arabia, I send the Christmas greetings to you. How to have a BPM? ಸೌದಿ ಅರೇಬಿಯಾದಿಂದ ನಮ್ಮ ಡಿಪಿಎಫ್ ತಂದ್ರ ಪರವಾಗಿರುವಂತ ಎಲ್ಲ ಶುಭಾಶಯವನ್ನು ನಿಮಗೆ ಕೋರುವನಾಗಿದ್ದೇನೆ. Also to the parents. ಅಷ್ಟು ಮಾತ್ರ ತಂದೆ ತಾಯಿಗೂ ಕೂಡ ಇದನ್ನು ನಾವು ಮಾಡ್ತಿದ್ದೇವೆ. Special greetings to you all. ನಿಮಗೂ ಕೂಡ ವಿಶೇಷವಾದಂತ ಶುಭಾಶಯವನ್ನು ನಾವು ಕೋರ್ತಿದ್ದೇವೆ. And I would like to, you know, lot of developments in the 2 years. And I'm sure the parents agree to that. So, ನೀವು ಕಳೆದ 7 ವರ್ಷಗಳನ್ನು ನೋಡಿರ್ಬೋದು, ಈ ಒಂದು ಪ್ರದೇಶದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ. ತಂದೆ ತಾಯಿಗಳ ನೀವು ಕೂಡ ಒಪ್ಕೊಳ್ತೀರಿ ಎಂಬುದಾಗಿ. And I take this opportunity also to thank all the people behind the scene. It is not just like that it happened, but there are many people who work behind the scene because they also love you. ಅಷ್ಟು ಮಾತ್ರ ಅಲ್ಲ, ಸುಮ್ಮನೆ ಇದ್ದಕ್ಕಿದ್ದಂಗೆ ಇದೆಲ್ಲ ಆಗ್ಲಿಲ್ಲ. ಇದನ್ನ ಮಾಡ್ಬೇಕಾದ್ರೆ ಇದಂತೆ ಕಷ್ಟಪಟ್ಟಂತ ಅನೇಕ ಜನರು ಇದ್ದಾರೆ, ಅವ್ರನ್ನ ನೆನೆಸಿಕೊಂಡು ಅವ್ರಿಗೆ ವಂದನೆ ಹೇಳ್ತೇನೆ. ಅವರು ಕೂಡ ನನ್ನ ಪ್ರೀತಿ ಮಾಡ್ತಾರೆ. Starting from Bijoy, Shinu, then Sunil, all your teachers here, your staff here, they all love you and they put a big effort for this. So I say thank you to all of you. God only can reward you. ಸೊ ನಿಮ್ಗೆಲ್ಲರೂ ಕೂಡ ವಂದನೆಯನ್ನ ಹೇಳ್ತೇನೆ. ದೇವರು ಮಾತ್ರವೇ ನಿಮ್ಗೆ ಬೇಕಾದಂತ ಒಂದು ಬಹುಮಾನವನ್ನ ಕೊಡುವನಾಗಿದ್ದಾನೆ. So for this season I am making only one request to you all. ಸೊ ನಿಮ್ಗೆ ಒಂದೇ ಒಂದು ನಾನು ಬೇಡಿಕೆ ಇಟ್ಟಿದ್ದೇನೆ. Let us be testimonies of Jesus Christ. ನಾವು ಯೇಸು ಸ್ವಾಮಿಯ ಸಾಕ್ಷಿಗಳಾಗಿರೋದಕ್ಕೆ ನಾವು ಪ್ರಯತ್ನ. Let others look at us and say they are different. ಸೊ ನಮ್ಮನ್ನ ನೋಡಿ ಜನ ಹೇಳಬೇಕು, ಇವರಲ್ಲಿ ವ್ಯತ್ಯಾಸ ಇದೆ ಎಂಬುದಾಗಿ. All right. Okay. You know, last time when we came for the mission trip for the VPS. ಗಿಟಾರು ಕೀಬೋರ್ಡ್ ಎಲ್ಲ ಕಲಿಬೇಕು ಎಂಬುದಾಗಿ ಹೇಳಿದ್ರಿ, ಹೌದಾ? Can somebody raise their hand? Who made the request? ಯಾರ್ ಹೇಳಿದ್ರು ನಾನು ಕೀಬೋರ್ಡ್ ಕಲಿಬೇಕು, ಗಿಟಾರ್ ಕಲಿಬೇಕು, ಯಾರು ಹೇಳಿದ್ರು? One of you. ಯಾರೋ ಒಬ್ರು ಹೇಳಿದ್ರು. ಯಾರು ಹೇಳಿದ್ರು? ಓ ಅಲ್ಲ, ಉಮ್ಮದ ಪ್ರಾಜೆಕ್ಟ್ ಅಲ್ಲಿ ಒಬ್ರು ಹೇಳಿದ್ರು. ನೀನು ಹೇಳಿದ್ರು? Okay, some of you requested that you are interested to learn music. So ಯಾರೋ ಒಬ್ರು ಹೇಳಿದ್ರು ನಮಗೆ ಮ್ಯೂಸಿಕ್ ಕಲಿಯಕ್ಕೆ ನಮಗೆ ಇಂಟ್ರೆಸ್ಟ್ ಇದೆ. ಯಾರ್ಯಾರಿಗೆ ಮ್ಯೂಸಿಕ್ ಕಲಿಯಕ್ಕೆ ಇಂಟ್ರೆಸ್ಟ್ ಇದೆಯೋ ಅವರನ್ನ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ,
ನೀವು ಬಂದ್ಬಿಟ್ಟು ಫ್ರೀಯಾಗಿ ಬಂದು ಕಲಿಯಬಹುದು, ಅದಕ್ಕೆ ನಿಮ್ಮ ಹಣವನ್ನು ಕೊಡಬೇಕಾಗಿಲ್ಲ. ಬಟ್ ಓನ್ಲಿ ಒನ್ ರಿಕ್ವೆಸ್ಟ್, ಅದು ಒಂದೇ ಒಂದು ಕಂಡೀಷನ್. ನೆಕ್ಸ್ಟ್ ಕ್ರಿಸ್ಮಸ್ ಪ್ರೋಗ್ರಾಮ್ ಯು ಶುಡ್ ಪ್ಲೇ. ಸೊ ಏನಪ್ಪ ಆನ್ ಸ್ಟೇಜ್ ಕಲರ್ ಏನಪ್ಪ ಅಂದ್ರೆ, ಮುಂದಿನ ಕ್ರಿಸ್ಮಸ್ ಪ್ರೋಗ್ರಾಮ್ ಗೆ ಮಕ್ಕಳು ಹಾಡುವಾಗ ನೀವು ಮ್ಯೂಸಿಕ್ ನೋಡಿಸ್ಬೇಕು, ನೋಡಿಸ್ತೀರಾ? ಓಕೆ, ಯು ಶುಡ್ ಪ್ಲೇ ಗಿಟಾರ್ ಅಂಡ್ ಕೀಬೋರ್ಡ್. ಗಿಟಾರ್ ನೋಡಿಸ್ಬೇಕು, ಕೀಬೋರ್ಡ್ ನೋಡಿಸ್ಬೇಕು. ಓಕೆ, ಆ ಒಂದು ಮಾತನ್ನ ಹೇಳ್ಕೊಂಡು ಇವತ್ತು ನಮ್ಮ ಈ ಒಂದು ಮ್ಯೂಸಿಕ್ ಕ್ಲಾಸ್ ಅನ್ನ ರಿಬನ್ ಕಟ್ ಮಾಡೋದ್ರ ಮೂಲಕವಾಗಿ ಇನಾಗ್ರೇಷನ್ ಮಾಡ್ತಿದ್ದೇವೆ. ಓಕೆ, ನಾವೆಲ್ಲರೂ 1 2 3 1 2 3 ಚಪ್ಪಲು. ಅನುಭವಗಳಿಂದ ಸಮಾಜದಲ್ಲಿ ಧನಾತ್ಮಕ ಬದಲಾವಣೆ
ಎಲ್ಲ ಯವನಸ್ಥರಿಗೋಸ್ಕರ ಅರ್ನಾಡ್ಸ್ಕೊಂಡವರು ಪ್ರಾರ್ಥನೆ ಮಾಡ್ತಾರೆ. ವಿಶೇಷವಾಗಿ ಯವನಸ್ಥರಿಗೋಸ್ಕರ Father God, we thank you for this precious moment, Father. We pray for this wonderful youth of the Hulu village and Dandumalaya and Asante, Father. We dedicate all this youth unto your feet, Father. We know, Father God, you are going to show your grace upon this youth and they are going to shine one day, Father. We pray that good Father will take care of all their needs, all their spiritual needs, all their character needs, Father. They are a new age group and they need your help. It's clear, Father, to see. Go to your help. It's very hard, Father, to from the powers of this world, Father. We pray, the world seems small, and we surrender this and dedicate we this can sit to you and your together. And you, good Father, will take it's care so of beautiful them. And you are going to guide you them and me, Father. In the name of Almighty Father, we plan over this new government center program for the great outdoor. In the mighty name of Jesus, we pray. Forever free. Yes.